ನಿಮ್ಮ ಅಸಿಸ್ಟೆಂಟ್ ಏನೋ ಮಾಡ್ತೀರ ಯಾಕಂದ್ರೆ ಇದು ಚೆನ್ನಾಗಿ ಮಾಡ್ತೀಯಲ್ಲ ಓಕೆ ವೆರಿ ಗುಡ್ ನಿನ್ನ ಕಾಲು ನೋವು ಬೆನ್ನು ನೋವು ಬಂದಾಗ ಏನು ಮಾಡ್ತೀಯ ನೀನು ಏನಂದ ಎತ್ಕೊಳ್ಳಿ ಇಲ್ಲ ಆಕ್ಚುಲಿ ಕಲರ್ಸ್ ಕನ್ನಡದ ಈ ಒಂದು ಕಾರ್ಯಕ್ರಮ ನಾನು ಎತ್ತಿಡಿಯೋದಲ್ಲದೆ ಬೇರೆಕ್ಕೂ ಎತ್ಕೊಂಡು ಇಡೀ ಶೋ ಮಾಡಬೇಕಾದಂಥ ಜವಾಬ್ದಾರಿ ನನಗೆ ಸಿಕ್ಕಿರೋದು ಇದು ಒಂಥರ ನನ್ನ ವರ ಒಂದು ಹಳೇದ ನಿಮಗೆ ವರ ಇದು ಅಲ್ಲ ಧೀರೇಶ್ सौभाग्य सौभाग्य प्लानिंग मगुमको नम संसार डिसाइड ಎರಡು ಎಪಿಸೋಡ್ ಆಗಿದೆ ವಂಶಿಕಾ ಜೊತೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಒಂದು ಆರ್ತಿ ನಿಜವಾಗ್ಲೂ ನಾನು ಎಂತ ಹೇಳಿದೆ ಈ ಶೋ ನಿನಗೊಂದು ರಿಹರ್ಸಲ್ ಇದ್ದಂಗೆ ಪ್ರಾಕ್ಟೀಸ್ ಇದ್ದಂಗೆ ಪೇಷನ್ಸ್ ಬರುತ್ತೆ ಮಕ್ಕಳ ಜೊತೆ ಹೇಗಿರ್ಬೇಕು ಅಂತ ಗೊತ್ತಾಗುತ್ತೆ ಆಮೇಲೆ ಈ ಪ್ಲಾನ್ ಫಾರ್ ಕಿಚನ್ ಹೇಳಿ ಈ ಶೋ ಮುಗಿಯೋತ್ತಿಗೆ ನನ್ನಪ್ಪ ಸೂಪರ್ ಸ್ಟಾರ್ ನಾನೇ ಬರೋದು ಅಂತ ಹೇಳ್ತಾ ಇದ್ದೀನಿ ಕಡ ಕಂಡಿದ ಹೇಳ್ತೀನಿ ನಿಮಗೆ ಥ್ಯಾಂಕ್ ಯು ಮೇನ್ ಆ್ಯಂಕರ್ ವಂಶಿಕಾ ಈಗ ನನ್ನ ಸರದಿ ಮೊದಲಿಗೆ ಏನು ಮಾಧ್ಯಮ ಮಿತ್ರರೆಲ್ಲ ನಿಂತಿದ್ದೀರಾ ಇದೇ ಜಾಗದಲ್ಲಿ ಒಂದಷ್ಟು ವರ್ಷಗಳಿಂದ ನಾನು ನಿಂತ್ಕೋತಾ ಇದ್ದೆ ಇದೇ ಕ್ಯಾಮ್ರಾಮನ್ಗಳ ಜೊತೆ ಪಕ್ಕ ನಾನು ಮೈಕ್ ಹಿಡ್ಕೊಂಡು ಸರ್ ನಿಮ್ಮ ಅಭಿಪ್ರಾಯ ಏನು ನಿಮ್ದು ಏನು ಅಂತ ಕೇಳ್ತಾ ಇದ್ದೆ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ನನ್ನ ಅದೃಷ್ಟ ಇವರೆಲ್ಲ ಕರ್ಕೊಂಡು ಅಂತ ಹೇಳ್ಬೋದು ಅಷ್ಟೇ ಸೊ ಎಲ್ಲರ ಕಡೆ ಈ ಒಂದು ಅವಕಾಶ ಸಿಕ್ಕಿರೋದು ನನಗೆ ನನ್ನ ಭಾಗ್ಯ ಸೌಭಾಗ್ಯ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಕಲರ್ಸ್ ಕನ್ನಡ ಅನ್ನೋದು ನನಗೆ ಗೊತ್ತೋ ಗೊತ್ತಿಲ್ಲದೇನೋ ನನ್ನ ಒಂದು ಫ್ಯಾಮಿಲಿ ಆಗೋಗಿದೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆ ತಪ್ಪಾಗಲ್ಲ ಯಾಕೆಂದರೆ ನನ್ನ ಮದುವೆನೂ ಇಲ್ಲೇ ಆಯಿತು ಶೋನೂ ಇಲ್ಲೇ ಆಯಿತು ಕಡೆಗೆ ನನ್ನ ಹೆಂಡತಿ ಕೂಡ ಇಲ್ಲೇ ಕಂಟೆಸ್ಟೆಂಟ್ ಆದ್ಲು ಮೋಸ್ಟ್ಲಿ ನೆಕ್ಸ್ಟ್ ಸುಜಯ ಇಲ್ಲದಂಗೆ ನಾಮಕರಣನೂ ಇನ್ನೊಂದು ಯಾವುದೋ ಶೋನಲ್ಲಿ ಇಲ್ಲೇ ಆದರೂ ಆಯಿತು ಸೊ ಹಾಗಾಗಿ ಕಲರ್ಸ್ ನನ್ನ ಅವಿಭಾಜ್ಯ ಅಲ್ಲ ಎಲ್ಲ ಬಿಟ್ಟು ಮಾಡಿಸ್ಕೊಳ್ಬೇಕು ಅಂತ ನೀನು ಬಿಟ್ಟು ಅಲ್ಲ ಇದನ್ನು ಬಿಟ್ಟು ಮಾಡಬಾರ್ದು ಆ ಥರ ಕಲರ್ಸನ್ನು ಬಿಟ್ಟು ಮಾಡಬಾರ್ದು ಆ ಥರ ಹಾಗಾಗಿ ಎಲ್ಲ ಇಲ್ಲೇ ಆಗ್ತಾ ಇದೆ ಎಷ್ಟು ಜನ ಸಿಗುತ್ತೆ ಅದೃಷ್ಟ ನನಗೆ ಸಿಕ್ಕಿದೆ ಬಟ್ ನಿಜ ಹೇಳ್ತೀನಿ ನನ್ನ ಮಾ ಸೂಪರ್ ಸ್ಟಾರ್ ಸೀಸನ್ ಒನ್ ಈ ಆಗಲೇ ಅನುಪಮ ಅವರು ತುಂಬ ಅದ್ಭುತವಾಗಿ ಹೋಸ್ಟ್ ಮಾಡಿದ್ದಾರೆ ಸೊ ಈ ಎರಡನೇ ಸೀಸನ್ ಅಂತ ಬಂದಾಗ ನನಗೆ ಅದು ಜವಾಬ್ದಾರಿ ಜಾಸ್ತಿ ಆಗಿತ್ತು ಎಲ್ಲೋ ಒಂದು ಕಡೆ ಈ ಮಕ್ಕಳ ಜೊತೆ ಎಲ್ಲ ಹೊಂದ್ಕೋತೀನ ಆ ಮಕ್ಕಳನ್ನ ನಾನು ಇಷ್ಟ ಆಗ್ತೀನಿ ಅನ್ನೋ ಒಂದು ಆತಂಕ ಆಯಿತು ಭಯ ಆಯಿತು ಫಸ್ಟ್ ಎಪಿಸೋಡ್ ಶೂಟ್ ಆಗ್ತದಂಗೆ ಎಲ್ಲ ಮಕ್ಕಳು ಅಂತ ತುಂಬ ಹತ್ರ ಆಗೋದು ಕ್ಲೋಸ್ ಆಗೋದು ನನಗೂ ಅವ್ರ ಜೊತೆ ಒಡನಾಟ ಬಾಂಧವ್ಯ ಎಲ್ಲ ಚೆನ್ನಾಗಿದೆ ಸೊ ನನ್ನ ಲೈಫಲ್ಲಿ ಈ ಶೋ ಒಂದು ತುಂಬ ಸ್ಪೆಷಲ್ ಒಂದು ಬಿಕಾಸ್ ಆಫ್ ಆಲ್ ದಿಸ್ ಕಿಡ್ಸ್ ಈ ಮಕ್ಕಳು ಇನ್ನೊಂದು ಈ ಒಂದು ಜಡ್ಜಸ್ ಆಗಿರ್ಬೋದು ತಾರಾ ಮೇಡಮ್ ಆಗಿರ್ಬೋದು ಅನುಶ್ರೀಯರ್ ಆಗಿರ್ಬೋದು ನಮ್ಮ ಸುಜಾ ಆಗಿರ್ಬೋದು ಇದೆಲ್ಲದರ ಜೊತೆ ನಮ್ಮ ಪ್ರಕಾಶ್ ಅಂಡ್ ವಿಜಯ್ ಡೈರೆಕ್ಷನ್ ಟೀಮ್ ಒಂದೊಂದು ಒಂದೊಂದು ಮುತ್ತುಗಳೇ ನಮ್ಮ ಡೈರೆಕ್ಷನ್ ಟೀಮ್ ಎಷ್ಟು ಚೆನ್ನಾಗಿ ಹೋಮ್ಲಿಯಾಗಿ ಫೀಲ್ ಮಾಡ್ತಾರೆ ಸೊ ಎಲ್ಲರೂ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮ ಇಡೀ ಕರ್ನಾಟಕದ ಜನ ಎಂಜಾಯ್ ಮಾಡಲಿ ಅಂತ ನಾವು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಕೊಡ್ತಾ ಇದ್ದೀವಿ ಐ ಶೋರ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸೊ ಇನ್ನು ಕಡೆಯದಾಗಿ ಈಗ ವಿಜಯ್ ವಿಜಯ್ ಆಗ್ಲಿ ಪ್ರಕಾಶ್ ಫಸ್ಟ್ ನೀವು ಮಾತಾಡ್ಕೊಂಡು ಫಸ್ಟ್ ಯಾರು ಮಾತಾಡ್ತೀವಿ ವಿಜಯ್ ಕಲರ್ಸ್ ಕನ್ನಡದ ನಾನ್ ಫಿಕ್ಷನ್ ಹೆಡ್ ಆದಂತಹ ವಿಜಯ್ ಅವರು ಈ ಕಾರ್ಯಕ್ರಮದ ಸಾರಥಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ